ಹಾಗೆ ಸ್ವಾಗತ ನಾನು ರಾಠೋಡ್ ರಾಜ್ಯದ ಹಲವಾರು ದೇವಸ್ಥಾನಗಳಲ್ಲಿ ಆನೆಗಳನ್ನ ಸಾಕ್ಲಾಗುತ್ತೆ ಅದೇ ರೀತಿ ಕಟೀಲು ದೇವಸ್ಥಾನದಲ್ಲಿ ಕೂಡ ಆನೆಯೊಂದನ್ನ ಸಾಕ್ಲಾಗಿದೆ ಈ ಆನೆಗೆ ಮಹಾಲಕ್ಷ್ಮಿ ಅಂತ ಹೆಸರಿಡಲಾಗಿದೆ ಈಗ ಆ ಮಹಾಲಕ್ಷ್ಮಿಗೆ ಮೂವತ್ತೇಳರ ಹರೆಯ ಪ್ರತಿದಿನವೂ ಕೂಡ ಫುಟ್ಬಾಲ್ ಕ್ರಿಕೆಟ್ ಅನ್ನ ಆಡ್ತಾ ತುಂಟಾಟ ಮಾಡ್ತಾ ಕಾಲ ಕಳಿತಾಳೆ ಈ ಮಹಾಲಕ್ಷ್ಮಿ ಸ್ನಾನ ಕೂಡ ಖುದ್ದಾಗಿ ಮಾಡ್ಕೊಳ್ತಾಳಂತೆ ಈ ಮಹಾಲಕ್ಷ್ಮಿ ಹಾಗಾದ್ರೆ ಈ ಮಹಾಲಕ್ಷ್ಮಿಯ ಕುರಿತು ಒಂದು ವರದಿ ನಿಮ್ಮ ಮುಂದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿರುವ ಗಜರಾಣಿ ಮಹಾಲಕ್ಷ್ಮಿ ಆನೆ ಎಲ್ಲರ ಅಚ್ಚುಮೆಚ್ಚು ಸೌಮ್ಯ ಸ್ವಭಾವದ ಮಹಾಲಕ್ಷ್ಮಿ ತುಂಟಾಟದ ಜೊತೆಗೆ ಆಟ ಆಡೋದ್ರಿಂದಲೇ ಪ್ರಸಿದ್ಧಿ ಇನ್ನು ಫುಟ್ಬಾಲ್ ಕ್ರಿಕೆಟ್ ಆಟ ಅಂದ್ರೆ ಮೈಮುರಿಯುವ ಮಹಾಲಕ್ಷ್ಮಿ ಆನೆ ಸ್ವತಃ ಸ್ನಾನ ಮಾಡಿಕೊಳ್ತಾಳೆ ಎಲ್ಲರ ಅಚ್ಚುಮೆಚ್ಚು ಈ ಮಹಾಲಕ್ಷ್ಮಿ ಇನ್ನು ಕಳೆದ ಮೂರು ದಶಕಗಳಲ್ಲಿ ಕಟಿಲು ಕ್ಷೇತ್ರದಲ್ಲಿರುವ ಮಹಾಲಕ್ಷ್ಮಿಗೆ ಈಗ ಮೂವತ್ತೇಳರ ಹರೆಯ ಪ್ರತಿದಿನ ಆಟ ತುಂಟಾಟದಲ್ಲೇ ಕಾಲವನ್ನ ಕಳಿತಾಳೆ ಹೆಚ್ಚಿನ ಎಲ್ಲಾ ದೇವಸ್ಥಾನಗಳಲ್ಲಿ ಆನೆಗಳನ್ನ ಸಾಕುವಂತೆ ಕಟಿಲು ದೇವಸ್ಥಾನದಲ್ಲಿಯೂ ಕೂಡ ಆನೆ ಸಾಕಲಾಗುತ್ತಿದೆ ಕಟಿಲು ದೇವಸ್ಥಾನದಲ್ಲಿ ಈ ಹಿಂದೆ ನಾಗರಾಜ ಎಂಬ ಗಂಡ ಆನೆ ಇತ್ತು ಈ ಆನೆಯ ಸಾವಿನ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೆಣ್ಣು ಮರಿಯಾನೆಯನ್ನ ತಂದು ಅದಕ್ಕೆ ಮಹಾಲಕ್ಷ್ಮಿ ಎಂದು ಹೆಸರಿಡಲಾಗಿತ್ತು ಇದೀಗ ಕಳೆದ ಒಂದೂವರೆ ವರ್ಷಗಳಿಂದ ಮೂರು ಮಾವುತರಾದ ಫೈರೋಜ್ ಅಲ್ತಾಫ್ ಮತ್ತು ಮುಜಾಹಿದ್ ಆನೆಗೆ ಆಟಗಳನ್ನ ಹೇಳಿಕೊಡ್ತಾರೆ ಪ್ರತಿದಿನ ಆಟವನ್ನ ಕಲಿಸುತ್ತಾರೆ ಇನ್ನು ಆಟವಾಡಿ ಖುಷಿ ಆನೆ ಫುಟ್ಬಾಲ್ ಕ್ರಿಕೆಟ್ ಆಟಗಳನ್ನ ಆನೆಗೆ ಕಲಿಸಲಾಗಿದ್ದು ಆನೆಯು ಖುಷಿಯಿಂದ ಆಟ ಆಡುತ್ತಿದೆ ಪ್ರತಿನಿತ್ಯ ಒಂದೆರಡು ಗಂಟೆ ಆನೆಗೆ ಅಭ್ಯಾಸವನ್ನ ಮಾಡಿಸಲಾಗುತ್ತಿದೆ ಅಲ್ಲದೆ ಪೈಪ್ ಮೂಲಕ ನೀರು ಕೊಟ್ರೆ ಪೈಪ್ ಹಿಡಿದು ಮಹಾಲಕ್ಷ್ಮಿಯೇ ಸ್ನಾನ ಕಿಳಿಯುತ್ತಾಳೆ ಇನ್ನು ಪೈಪ್ ಮತ್ತು ಸೊಂಡಿಲ ಮೂಲಕ ತನ್ನ ಬೆನ್ನು ಮೈ ಕೈ ನೀರು ಹಾಕಿ ಸ್ನಾನ ಮಾಡುತ್ತದೆ ಅಲ್ಲದೆ ಪ್ರತಿ ದಿನ ದೇವಸ್ಥಾನಕ್ಕೆ ಬಂದು ಗಂಟೆ ಬಡಿದು ನಮಸ್ಕಾರ ಮಾಡಿ ಹೋಗುತ್ತದೆ ಆನೆಯ ಆಹಾರ ಪದ್ಧತಿ ಇನ್ನು ಪ್ರತಿ ದಿನ ಬೆಳಗ್ಗೆ ಏಳು ಗಂಟೆಗೆ ಆನೆ ಲಾಯ ಸ್ವಚ್ಛ ಮಾಡಿ ಒಂಬತ್ತು ಗಂಟೆಗೆ ಆನೆಗೆ ಸ್ನಾನ ಮಾಡಿಸಲಾಗುತ್ತದೆ ಇನ್ನು ಹತ್ತು ಮೂವತ್ತಕ್ಕೆ ಬೈಹಲ್ಲು ಬೆಳ್ತಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಬೀಟ್ರೂಟ್ ಸೌತೆಕಾಯಿಯನ್ನ ನೀಡಲಾಗುತ್ತದೆ ಇನ್ನು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಾಳೆಹಣ್ಣಿನ ಮುದ್ದೆ ಎರಡು ನಲವತ್ತೈದಕ್ಕೆ ಸೊಪ್ಪು ನೀಡಲಾಗುತ್ತದೆ ಮೂರು ಮೂವತ್ತರಿಂದ ಆರು ಮೂವತ್ತರವರೆಗೆ ಆನೆಗೆ ವಿಶ್ರಾಂತಿ ರಾತ್ರಿ ಬೈಹುಲ್ಲು ಬಾಳೆಹಣ್ಣು ನಂತರ ಸೊಪ್ಪು ನೀಡಲಾಗುತ್ತದೆ ಹೀಗೆ ದಿನಕ್ಕೆ ಸರಿ ಸುಮಾರು ಐವತ್ತು ನಷ್ಟು ಆಹಾರ ಆನೆಗೆ ಬೇಕು ಆರು ತಿಂಗಳಿಗೆ ಒಂದು ಸಲ ಆನೆಯ ಆರೋಗ್ಯ ತಪಾಸಣೆಗೆ ಸಕ್ರೆ ಬೈಲಿನಿಂದ ವೈದ್ಯರು ಆಗಮಿಸಿರ್ತಾರೆ ತಿಂಗಳಿಗೊಮ್ಮೆ ಸ್ಥಳೀಯ ಪಶು ವೈದ್ಯರು ಬಂದು ತಪಾಸಣೆ ಮಾಡುತ್ತಾರೆ ಶಿವಮೊಗ್ಗದ ಸಕ್ರೆ ಬೈಲಿನಿಂದ ಬಂದ ಮೂವರು ಮಾಹುತರು ಆನೆಯನ್ನ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ಸಕ್ಕರೆ ಬೈಲಿನಲ್ಲಿ ಆನೆ ಪೊಳಗಿಸುವ ವಿದ್ಯೆಯನ್ನ ಇವರು ಬಾಲ್ಯದಿಂದಲೇ ಕಲ್ತಿದ್ದು ಕಟಿಲಿನ ಆನೆಗೂ ಕೂಡ ಕಲಿಸುತ್ತಿದ್ದಾರೆ ಇದೇ ರೀತಿಯ ಮತ್ತಷ್ಟು ವಿಶೇಷ ಗಾಗಿ ನೋಡ್ತಾ ಇರಿ ಹೇ ಸೀತಾರಾವ್ ಇದು ಸತ್ಯದ ಕೈಗನ್ನಡಿ